ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಾದೋದಕವೆಂಬುವುದು ಪರಮಾತ್ಮನ ಛಿದ್ರೂಪು ನೋಡ, ಪಾದೋದಕವೆಂಬುವುದು ಮೋಕ್ಷದ ಮಾರ್ಗ ನೋಡ, ಪಾದೋದಕವೆಂಬುವುದು ಪಾಪದ ಕೇಡು ನೋಡ, ಪಾದೋದಕವೆಂಬುವುದು ಪ್ರಮಥರ ಇರುವು ನೋಡ, ಪಾದೋದಕವೆಂಬುವುದು ಕಪಿಲಸಿದ್ಧ ಮಲ್ಲಿಕಾರ್ಜುನನ ಮಹಿಮೆ ನೋಡ ಅಂತ ಹೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಪಾದೋದಕದ ಮಹಿಮೆಯನ್ನು ಬಹಳ ಸುಂದರವಾಗಿ ತಮ್ಮ ವಚನದಲ್ಲಿ ಹೇಳಿದರು. ಕರ್ಮಯೋಗವೇ ತನ್ನ ಧರ್ಮವೆನ್ನುತ್ತಲೇ ಕೆರೆಕಟ್ಟೆ ನಿರ್ಮಿಸಿದ ಸಿದ್ಧರಾಮನಿಗೆ ಕರ್ಮಯೋಗಕ್ಕೂ ಮಿಗಿಲು ಶಿವಯೋಗ ಎನ್ನುತ್ತ ಇಷ್ಟಲಿಂಗವನಿಟ್ಟು ಶಿವಯೋಗಿಯಾಗಿಸಿದೆ ಅಂತ ಹೇಳಿ ಉಳವಿ ಚನ್ನಬಸವನವರ ಚರಿತ್ರದೊಳಗೆ ಹೇಳ್ತಾರೆ. ಕರ್ಮಯೋಗನ ತನ್ನ ಧರ್ಮ ಅಂಥೇಳಿ ಕರ್ಮಯೋಗದೊಳಗೆ ತೊಡಗಿದಂತಹ ಸಿದ್ಧರಾಮೇಶ್ವರರನ್ನು ನೋಡಿ ಅವರಿಗೆ ಶಿವಯೋಗವನ್ನು ಬೋಧಿಸಿ ಶಿವಯೋಗ ಸಾಮ್ರಾಟರನ್ನಾಗಿ ಮಾಡಿದರು ಉಳವಿ ಚನ್ನಬಸವನವರು ಸಿದ್ಧರಾಮೇಶ್ವರರಿಗೆ. ಶಿವನೊಳಗೆ ಪ್ರಾಣವನು ಸವೆವೆರಸಿ ಹೊರಗಳಿದು ಶಿವಬೆಳಕಿನೊಳು ಪರಮ ತಪವನೈದಿ ಶಿವನು ತಾನಾಗಿದ್ದ ಶಿವಸಿದ್ಧರಾಮಯ್ಯ ಶಿವಯೋಗ ದೀಕ್ಷವನ್ನು ನೀಡು ಎನಗೆ ಅಂತ ಕೇಳ್ತಾರೆ. ಕರ್ಮಯೋಗಿಯಾಗಿದ್ದಂತಹ ಸಿದ್ಧರಾಮೇಶ್ವರರನ್ನು ಶಿವಯೋಗಿಯನ್ನಾಗಿ ಮಾಡಿದರು ಚನ್ನಬಸವನವರು. ಶಿವಯೋಗದ ಮಹಿಮೆಯನ್ನು ಜಗತ್ತಿಗೆ ಸಾರಲಿಕ್ಕೆ ಘೋರವಾದಂತಹ ತಪಸ್ಸನ್ನು ಮಾಡಿ ಶಿವಯೋಗ ಸಾಮ್ರಾಟರನ್ನಿಸಿಕೊಂಡರು ಈ ನಮ್ಮ ಸಿದ್ಧರಾಮೇಶ್ವರರು. ಅವರ ಪಾದೋದಕದ ಬಗ್ಗೆ ಹೇಳ್ತಾರೆ. ಪಾದೋದಕ ಅಂದ್ರೆ ಪರಮಾತ್ಮನ ಸ್ವರೂಪ ಅಂತ, ಪಾದೋದಕ ಅಂದ್ರೆ ಮೋಕ್ಷಕ್ಕೆ ಮಾರ್ಗ ಅಂತ, ಪಾದೋದಕ ಅಂದ್ರೆ ಪಾಪದ ಕೇಡು ಅಂತ ಹೇಳ್ಯಾರ, ಪಾದೋದಕ ಅಂದ್ರೆ ಪ್ರಮಥರ ಇರು ಅಂದರು, ಪಾದೋದಕ ಅಂದ್ರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪ್ರತಿರೂಪ ಅಂತ ಹೇಳಿಬಿಟ್ರೆ ನೋಡ್ರಿ ಎಷ್ಟು ಎಚ್ಚರದಿಂದ ಇರಬೇಕು ನೋಡ್ರಿ. ಈಗ ಕೆಲವು ಜನ ಹೇಳ್ತಿರ್ತಾರೆ, ಏನು ಸ್ವಾಮಿ ಪಾದ ತೊಳೆದ ನೀರು ಕುಡಿಯೋದನ್ನು ಅಂತ ಹೇಳಿಕ್ಯಾರ, ಅದು ಅವರಿಗೆ ಬಿಟ್ಟ ವಿಷಯ. ಆದರೆ ನಾವು ಒಂದು ಮಾರ್ಗವನ್ನು ಹಿಡಿದು ಹೊಂಟಿದೇವಪ್ಪ ಅಂದಮೇಲೆ ಯಾರನ್ನು ನಾವು ಗುರುಗಳಂಥೇಳಿ ನಂಬಿದ್ದೀವಿ, ಯಾರು ಮಹಾತ್ಮರದಾರಂಥೇಳಿ ನಾವು ತಿಳ್ಕೊಂಡಿದ್ದೀವಿ, ಅಂಥವರ ಒಂದು ಪಾದವನ್ನು ತೊಳೆದು ಬಂದಂತಹ ಪಾದೋದಕ ಅಷ್ಟು ಶ್ರೇಷ್ಠನೈತಿ. ಆ ಪಾದೋದಕಕ್ಕೆ ಇರುವಂತಹ ಶಕ್ತಿ ಮತ್ಯಾವುದಕ್ಕೂ ಇಲ್ಲ. ಅದಕ್ಕಾಗಿ ಗುರುವಿನ ಪಾದವನ್ನು ತೊಳೆದು ಆ ಪಾದೋದಕವನ್ನು ಸ್ವೀಕಾರ ಮಾಡುವಂಥ ವಿಶೇಷವಾದ ಪದ್ಧತಿಯನ್ನು ಈ ಶರಣ ಸಂಪ್ರದಾಯದಲ್ಲಿ ನಾವು ಕಾಣ್ತೀವಿ. ಬಸವಣ್ಣನವರ ಒಂದು ಚರಿತ್ರದೊಳಗೆ ಸುಂದರವಾದ ಸನ್ನಿವೇಶ ಬರ್ತೈತೆ ನೋಡ್ರಿ. ಹರಳಯ್ಯನವರು ಮತ್ತು ಅವರ ಧರ್ಮಪತ್ನಿ ಕಲ್ಯಾಣಮ್ಮ ಬಸವಣ್ಣನವರಿಗೆ ಕೃತಜ್ಞತೆಯನ್ನು ತೋರಿಸ್ಬೇಕಪ್ಪ ಅಂಥೇಳಿ ತಮ್ಮ ತೊಡಿ ಚರ್ಮ ಸುಲಿದು ಚಮ್ಮಾವಿಗಳನ್ನು ತಯಾರು ಮಾಡ್ತಾರೆ. ಮಾಡಿ ಅವನ್ನ ಬಸವಣ್ಣನವರಿಗೆ ಕೊಡಾಕೆ ಹೋದಾಗ ಬಸವಣ್ಣನವರು ಆ ಪಾದರಕ್ಷೆಗಳನ್ನು ಮೆಟ್ಟುವುದಿಲ್ಲ, ತಮ್ಮ ತಲೆ ಮೇಲೆ ಇಟ್ಕೊಳ್ತಾರೆ. ಇವು ಪಾದರಕ್ಷೆಗಳೆಲ್ಲ ನನ್ನ ಕೂಡಲ ಸಂಗಮನ ಪ್ರತಿರೂಪರಾದಂತಹ ಹರಳಯ್ಯ ದಂಪತಿಗಳ
ಚರ್ಮದಿಂದ ತಯಾರಿಸಲ್ಪಟ್ಟಂತಹ ಪವಿತ್ರವಾದ ಚಮ್ಮಾವಿಗೆ ಅಂತೇಳಿ ತಲೆ ಮೇಲೆ ಇಟ್ಟುಕೊಳ್ತಾರೆ. ಹೊಳ್ಳೆ ಅವನ್ನ ತಮ್ಮ ಮನೆಗೆ ತೊಗೊಂಡು ಬರುವಾಗ ಮಧು ಅರಸರು ಏನು ಮಾಡ್ತಾರಂದ್ರೆ, ಒತ್ತಾಯಪೂರ್ವಕವಾಗಿ ಆ ಚಮ್ಮಾವಿಗೆಗಳನ್ನು ಮೆಟ್ಟಿ ಬಿಡ್ತಾರೆ. ಆವಾಗ ಅವ್ರ ಮೈಗೆಲ್ಲ ಉರಿ ಬೀಳ್ತೈತಿ. ಏನು ಮಾಡಿದ್ರೂ ಅವರಿಗೆ ಬಿದ್ದಂತಹ ಉರಿ ಬೆಂಕಿ ಹತ್ತಿದಂಗೆ ಆಗಿರ್ತೈತಿ, ಮೈಗೆ ಕಡಿಮೆ ಆಗೋದಿಲ್ಲ. ಆವಾಗ ಬಸವಣ್ಣನವರ ಒಂದು ಉಪಾಯ ಹೇಳ್ತಾರೆ, ನಮ್ಮ ಹರಳಯ್ಯನವರು ಏನು ಚರ್ಮವನ್ನು ಹದ ಮಾಡಲಿಕ್ಕೆ ನೀರಿಟ್ಟಾರ ಕಲ್ಲಿನ ಬಾಣಿಯೊಳಗೆ ಚರ್ಮ ತೊಳೆಯಕ್ಕೆ, ಆ ನೀರಿನಿಂದ ಅವರ ಸ್ನಾನವನ್ನು ಮಾಡಿಸಿದ್ರೆ ಅವರದ ಉರಿ ಕಡಿಮೆ ಆಕತ್ತಂತ ಹೇಳಿದಾಗ ಆ ಚರ್ಮವನ್ನು ತೊಳೆದಂಥ ಹರಳಯ್ಯನವರ ಮನೆಯ ಕಲ್ಲು ಬಾಣಿಯೊಳಗಿದ್ದಂಥ ನೀರಿನಿಂದ ಸ್ನಾನ ಮಾಡಿದ ಕೂಡಲೇ ಮಧು ಅರಸರಿಗೆ ಶಾಂತಿ ಸಿಗತೈತಿ. ಆವಾಗ ಅವರೂ ಸಹಿತ ಶ್ರೇಷ್ಠ ಶರಣರಾಕ್ಕಾರ ಅಂಥೇಳಿ ನಾವು ಚರಿತ್ರದೊಳಗೆ ನೋಡ್ತೀವಿ. ಹಾಗಾಗಿ ಈ ಪಾದೋದಕ ನೀರೈತಲ್ಲ, ಪಾದುಕಿಗಳನ್ನು ತೊಳೆದಿದ್ದು ಪಾದವನ್ನು ತೊಳೆದಿದ್ದು ಅಷ್ಟು ಶ್ರೇಷ್ಠ ಇರ್ತೈತಿ. ನಮ್ಮ ವಿಶ್ವಾಸದ ಮೇಲೆ ಅದು ಪಾರಕ್ಕಿತ್ತು ನೋಡ್ರಿ. ಅದಕ್ಕೆ ಯಾರು ಬೇಕಾದವ್ರು ಬೇಕಾದ ಹೇಳವಲ್ರಕ್ಕ, ನಾವು ಮಾತ್ರ ಇಟ್ಟಂತಹ ನಂಬಿಕೆಯನ್ನು ಕಡಿಮೆ ಮಾಡೋದು ಬೇಡ. ಜಗತ್ತನ್ನು ಉದ್ಧಾರ ಮಾಡಬೇಕಂಥೇಳಿ ಸಾಕ್ಷಾತ್ ಪರಮಾತ್ಮ ಭೂಮಿಗೆ ಅವತಾರವನ್ನು ಎತ್ತಿ ಬಂದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನಾಗಿ ಅಂಥೇಳಿ ನಾವೆಲ್ಲರೂ ಸಹಿತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ, ಅದರೊಳಗೆ ಇವತ್ತು ನಾವು 14ನೆಯ ಅಧ್ಯಾಯವನ್ನು ನೋಡುವುದು. ಇಲ್ಲಿ ಹೇಳ್ತಾರೆ ಏನಂದರೆ, 14ನೆಯ ಅಧ್ಯಾಯ. ಓಂ ತತ್ ಸತ್. ಕಮರಿ ಮಠದಿಂದ ಬಂತನಾಳಕ್ಕೆ ಬಂದದ್ದು. ಕಮರಿ ಮಠದಲ್ಲಿ ನಿಂದು ಗುರುವಿನ ಸ್ಮರಣೆ ಮಾಡುತ್ತ ಮರಣ ಗೆಲ್ಲುವ ಶರಣ ಮಾರ್ಗವ ಕಂಡು ಶಿರಸಂಗಿಗೈಯು ತಂದ. ಅಲ್ಲಿ ಕಾಳಿಯ ದಿವ್ಯ ದರ್ಶನದಲ್ಲಿ ತನಿಯುತ ಬಂತನಾಳಕ್ಕೆ ಬಂದು ಗುರುವಿನ ನಿತ್ಯ ಸೇವೆಯ ಮಾಡುತ್ತಿರಲಾಗಿ ಅಂತ ಹೇಳಿ ಈ ಒಂದು 14ನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಕಮರಿ ಮಠದ ಲಿಂಗ ದರ್ಶನವಾದ ಮೇಲೆ ಮತ್ತೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಬಂದು ಮಲ್ಲಿಕಾರ್ಜುನ ದರ್ಶನ ಪಡೆದು ಸಿದ್ಧಲಿಂಗೇಶನು ಏಕೋಭಾವದಿಂದ ಕುಳಿತಿದ್ದನು. ಅಲ್ಲಿರುವ ಜಂಗಮ ಪೂಜಾರಿಗಳು ಈತನ ದರ್ಶನಕ್ಕೆ ಬಂದರು. ಜಂಗಮರನ್ನು ನೋಡಿದ ಸಿದ್ಧಲಿಂಗೇಶನಿಗೆ ಇವರಿಗೆ ಜಂಗಮದ ಮಹತ್ವ ತಿಳಿಸಬೇಕು, ನಾವು ಜಂಗಮರು ಪೂಜಾರಿಗಳು, ಮಲ್ಲಿಕಾರ್ಜುನನು ನಿಜವಾದ ನಿಷ್ಠಾವಂತರು ಎಂಬ ಭಾವನೆ ಇವರಲ್ಲಿ ತುಂಬಿ ದಾರಿ ತಪ್ಪುತ್ತಿರುವರು. ಇವರಿಗೆ ಬೋಧಪರ ವಾಕ್ಯಗಳನ್ನು ಹೇಳಿ ಹೋಗಬೇಕೆಂದು ಇಚ್ಛೆಯಾಯಿತು. ದರ್ಶನಕ್ಕೆ ಬಂದ ಜಂಗಮರನ್ನು ನೀವು ಯಾರು ಎಂದು ಕೇಳಿದರು. ಅದಕ್ಕೆ ಅವರು ಜಂಗಮರು ಎಂದು ಉತ್ತರ ಕೊಟ್ಟರು. ಜಂಗಮವೆಂದರೇನು ಎಂದು ಸಿದ್ಧಲಿಂಗೇಶ ಕೇಳಿದನು. ಅಯ್ಯನವರು ಅಂದರು, ನೀವು ಕೇಳುವುದು ನಮಗೆ ಅರ್ಥವಾಗದು, ತಾವು ತಿಳಿಸಿ ಉದ್ಧರಿಸಬೇಕೆಂದು ವಿನಂತಿಸಿದರು. ಸಿದ್ಧಲಿಂಗೇಶ ಜಂಗಮನಾರು ಎಂಬ ಹೇಳಿಕೆಯನ್ನು ಹೇಳಲು ಆರಂಭ ಮಾಡಿದನು. ಯಾರು ವಿಶ್ವ ಪ್ರಕಾಶವಾದ ಶಿವನನ್ನು ಸ್ವಸ್ವರೂಪದಲ್ಲಿ ತಿಳಿಯುತ್ತಾರೆಯೋ ಅವರೇ ಜಂಗಮರು. ಭಾವಲಿಂಗ ಪೂಜೆ ಮಾಡುವ ಸಾಮರ್ಥ್ಯ ಗಳಿಸಿಕೊಂಡ ನಿರಾಭಾರಿ ನಿರಂಜನ ಮೂರ್ತಿ ಜಂಗಮ ಅಂಥೇಳಿ ವಿಶೇಷವಾದಂಥ ಬೋಧನೆಯನ್ನು ಶ್ರೀಶೈಲದೊಳಗೆ ಸಿದ್ಧಲಿಂಗ ಮಹಾರಾಜರು ಮಾಡ್ತಾರೆ. ಸಿದ್ಧಲಿಂಗ ಮಹಾರಾಜರು ಕಮರಿ ಮಠದ ಲಿಂಗ ದರ್ಶನವನ್ನು ಮಾಡಿಕೊಂಡು ಬಂದರಂಥೇಳಿ ಶ್ರೀಶೈಲದ ಪೂಜಾರಿಗಳಿಗೆ ಜಂಗಮರಿಗೆ ಗೊತ್ತಾಗತೈತಿ. ಮತ್ತು ಹೊಳ್ಳಿ ಮಲ್ಲಿಕಾರ್ಜುನನ ದರ್ಶನಕ್ಕೆ ಸಿದ್ಧಲಿಂಗ ಮಹಾರಾಜರು ಬಂದಾಗ ಅಲ್ಲಿದ್ದ ಎಲ್ಲ ಪೂಜಾರಿಗಳು ಇವರ ದರ್ಶನವನ್ನು ಪಡೆಯಕ್ಕಂಥೇಳಿ ಬರ್ತಾರೆ. ನಾವು ಶ್ರೇಷ್ಠವಾದಂತಹ ಜ್ಯೋತಿರ್ಲಿಂಗದ ಪೂಜೆಯನ್ನು ಮಾಡ್ತೀವಿ, ನಾವು ಭಾಳ ಶ್ರೇಷ್ಠರು ಅಂತ ಹೇಳಿಕಾರ ಅಹಂಕಾರ ಇದ್ದಂತಹ ಜಂಗಮರನ್ನು ಗುರುತಿಸಿದಂತಹ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ಜಂಗಮ ಅಂದರೆ ಯಾರು ಅಂತ ಹೇಳಿಕಾರ.
ಅವ್ರಿಗೆ ಗೊತ್ತಾಗತೈತಿ ನಮ್ಮ ಅಹಂಕಾರ ಬುದ್ಧಿಯನ್ನು ತಿಳ್ಕೊಂಡು ಮಹಾತ್ಮರು ಹೇಳಕ್ಕತ್ತಾರ ಅಂತೇಳಿದ. ನೀವೇ ನಮಗೆ ಜಂಗಮ ಅಂದರೆ ಯಾರು ಅಂತ ಹೇಳಿಕ್ಯಾರ, ಹೇಳಬೇಕು ಅಂತ ಹೇಳ್ತಾರೆ. ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ವಿಶ್ವಪ್ರಕಾಶಮಾನವಾದಂತಹ ಶಿವನನ್ನು ಸ್ವಸ್ವರೂಪದಿಂದ ಯಾರು ತಿಳಿತಾರಲ್ಲ ಅವರೇ ಜಂಗಮರಪ್ಪ ಅಂತ ಹೇಳ್ತಾರೆ. ಭಾವಲಿಂಗ ಪೂಜೆ ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೊಂಡು ನಿರಾಭಾರಿ ನಿರಂಜನ ಮೂರ್ತಿಯಾಗಿ ಯಾರು ಸಂಚರಿಸ್ತಾರೋ ಅವರು ಜಂಗಮರಪ್ಪ ಅಂತ ಹೇಳ್ತಾರೆ. ಜನನ ಮರಣಗಳ ಗಮನವನ್ನು ಹರಿದವನೇ ಜಂಗಮ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಸಿದ್ಧಲಿಂಗ ಮಹಾರಾಜರು ಅಲ್ಲಿಯ ಪೂಜಾರಿಗಳಿಗೆ, ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜೆ ಮಾಡುವ ಪೂಜಾರಿಗಳಿಗೆ ಹೇಳ್ತಾರೆ, ಮೂರು ಪ್ರಕಾರದ ಜಂಗಮರಿರ್ತಾರಪ್ಪ, ಸ್ವಯಜಂಗಮ, ಚರಜಂಗಮ ಮತ್ತು ಪರಜಂಗಮ ಅಂತ ಹೇಳ್ತಾರೆ. ಯಾರ ಯಾವ ವ್ಯವಹಾರವನ್ನು ಇಟ್ಕೊಳ್ಳಾರ್ದ ತನ್ನಷ್ಟಕ್ಕೆ ತಾವ ಧ್ಯಾನ ಮತ್ತು ಜ್ಞಾನ ಮಾಡಿ ಭಿಕ್ಷಾನ್ನ ಭೋಜನವನ್ನು ಮಾಡಿ ಏಕಾಂತದಲ್ಲಿ ಕಾಲಿ ಕಳಿತಿರ್ತಾರಲ್ಲ ಅವರ ಸ್ವಯಜಂಗಮರು. ಮತ್ತು ಯಾರ ನಿರಹಂಕಾರದಿಂದ ದೇಶವನ್ನೆಲ್ಲ ತಿರುಗಾಡಿ ಲೋಕೋದ್ಧಾರವನ್ನು ಮಾಡುವ ಮಹಂತನೇ ಭಾವನೆಯನ್ನು ಹೊಂದಿರ್ತಾರಲ್ಲ ಅವರ ಚರಜಂಗಮರಪ. ಲೌಕಿಕ ಹಂಗನ್ನು ಸಂಪೂರ್ಣವಾಗಿ ಹರಿದುಕೊಂಡು ತಾನೇ ತಾನಾಗಿ ವಿರಾಜಿಸುವ ಶಿವಯೋಗಿಯೇ ಪರಜಂಗಮ ಅಂಥೇಳಿಕಾರ. ಜಂಗಮರ ಒಂದು ಮಹತ್ವವನ್ನು ಬೋಧಿಸ್ತಾರ. ಯಾರ ಮನಸ್ಸಿನೊಳಗೆ ಕೆಟ್ಟ ಭಾವನೆಗಳಿಲ್ಲ, ಇನ್ನೊಬ್ಬರಿಗೆ ದ್ವೇಷವನ್ನು ಮಾಡುವುದಾಗಲಿ ಮೋಸವನ್ನು ಮಾಡುವುದಾಗಲಿ ಯಾರಲ್ಲಿ ಹುಟ್ಟುವುದಿಲ್ಲ, ಇನ್ನೊಬ್ಬರಿಗೆ ತೊಂದರೆಯಾಗಿದ್ದನ್ನು ನೋಡಿ ಯಾರು ದುಃಖ ಪಡ್ತಾರ, ಯಾರು ತಾಮ ಕಷ್ಟದೊಳಗಿದ್ದರೂ ಸಹಿತ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥ ಬುದ್ಧಿಯನ್ನು ಹೊಂದಿರ್ತಾರೆ, ಯಾರು ಸತ್ಯ ಕ್ಷಮೆ ದಯಾ ಸೈರಣಿ ಮತ್ತು ಸಮಾಧಾನ ಸಂತೋಷ ಇವುಗಳನ್ನು ತಮ್ಮ ಮನಸ್ಸಿನೊಳಗೆ ತುಂಬಿಕೊಂಡು ಪರಸ್ತ್ರೀಯರನ್ನು ನುಡಿದ ಕೂಡಲೇ ಷಂಡರಾಗುತ್ತಾರೆ, ನಿಂದೆಯನ್ನು ಮಾಡುವಾಗ ಮೂಕರಾಗುತ್ತಾರೆ, ಪರಸಂಪತ್ತನ್ನು ನೋಡುವಾಗ ಕುರುಡರಾಗ್ತಾರಲ್ಲ ಅವರ ನಿಜವಾದಂತಹ ಜಂಗಮರು ಅಂತೇಳಿಕಾರೆ. ಜಂಗಮನ ಒಂದು ಮಹತ್ವವನ್ನು ಸದ್ಗುರು ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲದ ಜಂಗಮರಿಗೆಲ್ಲರಿಗೂ ಹೇಳ್ತಾರೆ. ಅವರ ತತ್ವಭರಿತವಾದಂತಹ ಜ್ಞಾನಯುಕ್ತವಾದಂತಹ ಬೋಧನೆಯನ್ನು ಕೇಳಿ ಶ್ರೀಶೈಲದಲ್ಲಿದ್ದಂಥ ಎಲ್ಲ ಜಂಗಮರು ಸಹಿತ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾಗಿ ನೀವು ಹೇಳಿದ್ರ ಪ್ರಕಾರ ನಡೆದು ನಾವು ಮುಕ್ತರಾಗ್ತೀವಿ ಅಂಥೇಳಿ ಅವರಿಗೆ ಮಾತು ಕೊಡ್ತಾರೆ. ಅಲ್ಲಿಂದ ಬರುವಾಗ ಏನು ಮಾಡ್ತಾರಂದರೆ ಸಿದ್ಧಲಿಂಗ ಮಹಾರಾಜರು ಸಂಚಾರ ಮಾಡ್ಕೋತ ಮಾಡ್ಕೋತ ಬರ್ತಿರ್ತಾರೆ. ಸಂಚಾರ ಮಾಡ್ಕೊತ ಏನು ಮಾಡ್ತಾರಂದ್ರೆ, ಇಲ್ಲದಲ್ಲಿ ಶಿವ ತೊಡೆಯಲ್ಲಿರುತ್ತೀರಿ, ಇಲ್ಲದಲ್ಲಿ ಹರಿ ಎದೆಯೊಳಿರುತ್ತೀರಿ, ಇಲ್ಲದಲ್ಲಿ ವಿಧಿ ನಾಲಿಗೆಯ ಮಾಡಿರುವ ಆಸನವ, ಇಲ್ಲದಲ್ಲಿ ಜಗವೆಲ್ಲ ಮೋಹಿಪೇ ಸುಳ್ಳು ಎಂದೆನೆ ಮಾಯನಗೆಯು ಹಲ್ಲು ಏಸವೇ ತಪ್ಪು ತಪ್ಪೆಂತೆಂದ ವಾಶಿಷ್ಟ ಅನ್ನವರ ಹಂಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಳಾದಂತಹ ಶಿರಸಂಗಿಯ ಕಾಳಿಕಾ ದೇವಿಯ ಗುಡಿಗೆ ಬರ್ತಾರೆ ನೋಡ್ರಿ. ಶೃಂಗ ಋಷಿಗಳು ಸ್ಥಾಪನೆಯನ್ನು ಮಾಡಿದರು ಆ ಸುಂದರವಾದಂತಹ ಮೂರ್ತಿಯನ್ನು. ಅದಕ್ಕಾಗಿ ಆ ಪೀಠದ ಮೇಲೆ, ಶೃಂಗಪೀಠದ ಮೇಲೆ ಕುಂತಿದ್ದಕ್ಕಾಗಿ ಶೃಂಗಗಿರಿ ಶೃಂಗಗಿರಿ ಮುಂದೆ ಶಿರಸಂಗಿ ಆತು ಅಂತ ಹೇಳ್ತಾರೆ ಇತಿಹಾಸದೊಳಗೆ ಹೇಳ್ತಾರೆ. ಮುಂದೆ ಸಿದ್ಧಲಿಂಗ ಮಹಾರಾಜರು ದೇವಿಯ ದರ್ಶನವನ್ನು ಪಡೆಯುವಾಗ ಮನಸ್ಸಿನೊಳಗೆ ಒಂದು ಹಂಬಲ ಹುಟ್ಟುತೈತಿ. ಏನಂದರೆ ಶೃಂಗ ಋಷಿಗಳು ಸ್ಥಾಪನೆ ಮಾಡಿದಂಥ ಈ ತಾಯಿಯ ಸಗುಣ ರೂಪವನ್ನು ನಾನು ನೋಡಬೇಕು ಅಂಥೇಳಿ ಆ ಪೂಜಾರಿಗಳ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಗರ್ಭಗುಡಿ ಒಳಗೆ ಬಾಗಿಲವನ್ನು ಹಾಕಿ ಅನ್ನಾಹಾರ ಇರಲಾರ್ದ 5 ದಿವಸ ಕಠೋರವಾದಂಥ ಉಪವಾಸವನ್ನು ಮಾಡ್ತಾರೆ. ಜಗನ್ಮಾತೆಯ ಒಂದು ಎದುರಿಗೆ ಕುಂತ ಅವರ ಭಕ್ತಿಗೆ ತಾಯಿ ಮೆಚ್ಚಿ ಏನು ಮಾಡ್ತಾಳಂದ್ರೆ, ಆ ಮಹಾಕಾಳಿ ಅವರಿಗೆ ತನ್ನ
ನಿಜ ರೂಪವನ್ನು ತೋರಿಸ್ತಾಳೆ. ಆ ತಾಯಿಯ ಸುಂದರವಾದಂತಹ ರೂಪವನ್ನು ನೋಡ್ತಾರೆ, ಹೇಳ್ತಾರಲ್ಲ, ಶುಭ್ರವರ್ಣವು ದೇಹಪುಟ್ಯ, ಶುಭ್ರವಸ್ತ್ರವು ಬಾಹು ನಾಲ್ಕು, ಶುಭ್ರಪುಷ್ಪ ತ್ರಿನೇತ್ರಮೌಕ್ತಿಕ ಹಾರ ಕರಪಾತ್ರೆ, ಶುಭ್ರದಂದುಗೆ ಪದದೊಳಾಂತೋ ಶುಭ್ರಪಾತ್ರೆಯೋಳ ಅನ್ನ ಪಿಡಿದಿಹ, ಶುಭ್ರಮೂರ್ತಿಯು ಅನ್ನಪೂರ್ಣೆಯ ಧ್ಯಾನಮೂರ್ತಿ ಅಂದ ಅಂತ ಹೇಳಿಕಾರ. ಹೇಮದೋಲಿಯು ಹೇಮಕಂಚುಕ, ಹೇಮದಂಬರ ಹೇಮದೊಡವೆಯು, ತೋಮರವು ಬತ್ತಳಿಕಿಶಾರ್ಗ್ನವು ಭುಜಗಳಾರರಲಿ, ರಾಮನೀಯಕ ನೇತ್ರಮೂರವು ಕೋಮಲದಸ್ತನವೆರಡು ಭಕ್ತ, ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನೆಂದ ಅಂತ ಹೇಳಿಕಾರ. ಆ ತಾಯಿ ಎಲ್ಲ ರೀತಿಯ ದರ್ಶನವನ್ನು ಸಿದ್ಧಲಿಂಗ ಮಹಾರಾಜರಿಗೆ ಅನುಗ್ರಹಿಸ್ತಾಳೆ. ಮಲ್ಲಿಕಾರ್ಜುನನು ಸಾಕ್ಷಾತ್ಕರಿಸಿಕೊಂಡ ಬಂದಂಥ ಮಹಾತಪಸ್ವಿ ನೀನು, ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಇರ್ತೈತಿ, ನೀ ಎಲ್ಲಿ ನೆಲೆಸ್ತೀಯೋ ನಿನ್ನ ಬೆನ್ನ ಹಿಂದನ ನಾನು ಬಂದು ನಿನ್ನನ್ನು ನಂಬಿ ಬಂದಂಥ ಭಕ್ತರನ್ನು ಉದ್ಧರಿಸ್ತೀನಿ ಅಂತ ಹೇಳಿಕಾರ. ಸಾಕ್ಷಾತ್ ಆ ಮಹಾಕಾಳಿ ಸಿದ್ಧಲಿಂಗ ಮಹಾರಾಜರಿಗೆ ಏನು ಮಾಡ್ತಾಳಂದ್ರೆ ಅಭಯವನ್ನು ನೀಡಿ ಕಳಿಸ್ತಾಳು ಅಂತ ಹೇಳ್ತಾರೆ. ತಾಯಿ ಕರುಣೆಯಾಗಬೇಕು, ಆಕೆ ನಿಜರೂಪ ದರ್ಶನವಾಗಬೇಕಂದ್ರೆ ಅಷ್ಟು ಸರಳಿಲ್ಲರಿ. ನಾವು ಬರೀ ಪುಸ್ತಕ ಓದಿದ್ರಾಗಲಿ ಅಥವಾ ವೇದಗಳನ್ನು ಅಧ್ಯಯನ ಮಾಡಿದ್ರಾಗಲಿ ಸಿಗುವಂಥದ್ದಲ್ಲ. ಯಾವಾಗ ನಮ್ಮೊಳಗೆ ಒಂದಾಗಿ ಒಳಗಿದ್ದಂತಹ ಆತ್ಮ ಪರಮಾತ್ಮನ ಸ್ವರೂಪ ತಾಳ್ತನಲ್ಲ, ಆವಾಗ ಆ ಆತ್ಮನ ತಾಯಿ ರೂಪವಾಗಿ ಕಾಣ್ತೈತಿ. ಆ ಭಾವ ಸರಳವಾಗಿ ಬರೋದಿಲ್ಲ, ಅದಕ್ಕಾಗಿ ಭಾಳ ಪ್ರಯತ್ನ ಮಾಡಬೇಕಾಕತಿ. ಅಂತಹ ಪವಿತ್ರ ಪ್ರಯತ್ನವನ್ನು ಮಾಡಿ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ಸಿದ್ಧಲಿಂಗ ಮಹಾರಾಜರು ದೇವಿ ಸ್ವರೂಪರನ ಆಗಿಬಿಟ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಂದ ಮುಂದೆ ಮತ್ತೆ ಸಂಚಾರವನ್ನು ಮಾಡ್ಕೋತ ಬಂತನಾಳಕ್ಕೆ ಬರ್ತಾರೆ. ಶಂಕರಲಿಂಗ ಮಹಾರಾಜರು ಜಾತಕ ಪಕ್ಷಿ ಹೆಂಗೆ ಮಳೆಗಾಲದ ಒಂದು ದಾರಿಯನ್ನು ನೋಡ್ಕೋತ ಕುಂತಿರ್ತೈತೋ, ಹಂಗೆ ಸಿದ್ಧಲಿಂಗ ಮಹಾರಾಜರ ದಾರಿಯನ್ನು ನೋಡ್ಕೋತ ಸಿಂಹಾಸನದ ಮ್ಯಾಲೆ ಶಂಕರಲಿಂಗ ಮಹಾರಾಜರು ಕುಂತಿದ್ರು. ಯಾವಾಗ ಸಿದ್ಧಲಿಂಗ ಮಹಾರಾಜರು ಗುರುಗಳನ್ನು ನೋಡ್ತಾರೆ, ಅವರ ಪಾದಗಳ ಮ್ಯಾಲೆ ತಮ್ಮ ಹನಿಯನ್ನಿಟ್ಟ ಕಣ್ಣೀರು ಸುರಿಸಾಕ ಆರಂಭ ಮಾಡ್ತಾರೆ. ಸದ್ಗುರುನಾಥ, ಇವತ್ತು ಕಮರಿ ಮಠದ ದರ್ಶನವನ್ನು ಮಹಾಕಾಳಿಯ ದರ್ಶನವನ್ನು ನಾನು ಪಡ್ಕೊಂಡು ಬಂದೆನಂದ್ರೆ ಅದಕ್ಕೆ ನಿಮ್ಮ ಈ ಚರಣದ ಒಂದು ಮಹಿಮೆನ ಕಾರಣ ಅಂತ ಹೇಳಿಕಾರ. ಆ ಗುರುವಿನ ಪಾದಕ್ಕೆ ಹನಿ ಹಚ್ಚಿ ನಮಸ್ಕರಿಸಿ ಅವರ ಪಾದವನ್ನು ತೊಳೆದು ಪಾದೋದಕವನ್ನು ಸ್ವೀಕಾರ ಮಾಡಿ ಕೈ ಮುಗಿದು ಗುರುಗಳ ಮುಂದೆ ನಿಂದಿರ್ತಾರೆ. ಗುರುಗಳ ಕಣ್ಣೊಳಗೆ ಆನಂದ ಬಾಷ್ಪಗಳು ಸುರಿಯಕತ್ತಾವೆ. ನೋಡಪ್ಪ, ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಪರಮಾತ್ಮನು ನೀನು, ನಿನ್ನಂತಹ ಶಿಷ್ಯನನ್ನು ಪಡೆದು ನಾ ಧನ್ಯನಾದನಪ್ಪ. ಇನ್ನು ನೀ ಒಂದೇ ಕಡೆ ನಿಲ್ಲಬೇಡ, ಲೋಕ ಸಂಚಾರವನ್ನು ಮಾಡಿ ಕಡೀಕ್ ನೀ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪುಣ್ಯಕ್ಷೇತ್ರ ನಿನಗೆ ಪ್ರಾಪ್ತಿಯಾಗತೈತಿ. ಆ ಪುಣ್ಯಕ್ಷೇತ್ರದೊಳಗೆ ಆಕಳ ಶಗಣಿ ಕಾಂತೈತಿ. ಆ ಆಕಳ ಶಗಣಿ ಒಳಗನ ನಿನಗೆ ಭವ್ಯತೆಯ ದರ್ಶನ ಆಗತೈತಿ. ಅದೇ ಕ್ಷೇತ್ರದೊಳಗೆ ನೀನು ಶಾಶ್ವತವಾಗಿ ನೆಲೆಸು. ಅಲ್ಲಿ ಒಂದು ನಿನ್ನ ವಾಸಕ್ಕಾಗಿ ಮಠವನ್ನು ಸ್ಥಾಪನೆ ಮಾಡು. ಆ ಮಠಕ್ಕೆ ಕಮರಿ ಮಠ ಅಂತ ಹೇಳಿಕಾರ ಹೆಸರಿಡು ಅಂತ ಹೇಳಿಕಾರ. ಸಿದ್ಧಲಿಂಗ ಮಹಾರಾಜರಿಗೆ ಬಂತನಾಳದ ಶಿವಯೋಗಿಗಳು ಶಂಕರಲಿಂಗ ಮಹಾರಾಜರು ಮನಸ್ಸು ತುಂಬಿ ಆಶೀರ್ವಾದವನ್ನು ಮಾಡಿ ಅವರನ್ನು ಆಲಿಂಗನ ಮಾಡಿಕೊಳ್ತಾರೆ. ಕೈಗೆ ಕೈಯೊಳಗೆ ತಾಟನ್ನು ತಗೊಂಡು ಪ್ರಸಾದವನ್ನು ಸ್ವತಃ ತಮ್ಮ ಕೈಯಾರೆ ಸಿದ್ಧಲಿಂಗ ಮಹಾರಾಜರಿಗೆ ಮಾಡಿಸ್ತಾರೆ. ಸಿದ್ಧಲಿಂಗ ಮಹಾರಾಜರು ಗುರುವಿನ ಹಸ್ತದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಆನಂದ ಬಾಷ್ಪಗಳನ್ನು ಸುರಿಸ್ತಿದ್ರು. ಇವ ಗುರು ಅಲ್ಲ, ನನ್ನ ಜನ್ಮದ ನನ್ನ ಒಂದು ಈ ಒಂದು ಜೀವನದ ಮಿಡಿತ, ನನ್ನ ಸರ್ವಸ್ವ ಅಂಥೇಳಿ ಆನಂದ ಬಾಷ್ಪಗಳನ್ನು ಸುರಿಸಿ ಗುರುವಿನ ಆಜ್ಞೆ ಪಡ್ಕೋತ ಸಿದ್ಧಲಿಂಗ ಮಹಾರಾಜರು ಸಂಚಾರವನ್ನು ಮಾಡ್ತಾರಂತ ಹೇಳ್ತಾರೆ. ಅಲ್ಲಿಂದ ಸಂಚಾರ ಮಾಡಿ ಕಡೀಕ ಈಗ ಏನು ಲಚ್ಚಾಣ ಐತಿ,
ಆ ಲಚ್ಚಾನ ಪುಣ್ಯಕ್ಷೇತ್ರಕ್ಕೆ ತಮ್ಮ ಪಾದವನ್ನು ಇಡ್ತಾರೆ ನೋಡ್ರಿ. ಯಾವಾಗ ಆ ಲಚ್ಚಾನ ಕ್ಷೇತ್ರಕ್ಕೆ ಪಾದವನ್ನು ಇಡ್ತಾರೆ ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಗುರುಗಳ ಹೇಳಿದಂಗೆ ಆಕಳ ಶಗನಿಯ ದರ್ಶನವಾಗ್ತೈತಿ. ಆ ನೆಲವನ್ನು ಪ್ರದೇಶವನ್ನು ನೋಡಿದ ಕೂಡಲೇ ಇಲ್ಲೇ ನಾ ಮಠವನ್ನು ಸ್ಥಾಪನೆ ಮಾಡಬೇಕಂಥೇಳಿ ಸಂಕಲ್ಪ ಮಾಡಿಕೊಂಡು ಅಲ್ಲಿನ ಏನು ಮಾಡಿದ್ರಂದ್ರೆ ಕಮರಿ ಮಠವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿಕಾರ. ಈ 14ನೇ ಅಧ್ಯಾಯದೊಳಗೆ ಹೇಳ್ತಾರೆ ಇಂತಹ ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯನ್ನು ಹೇಳಬೇಕು ಕೇಳಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ. ಹೇಳುವಾಗ ಕೇಳುವಾಗ ನಮಗೆ ಭಾವನೆ ಬರಬೇಕು ಏನಂದರೆ ಸಿದ್ಧಲಿಂಗ ಮಹಾರಾಜರು ನಮ್ಮ ಕಣ್ಮುಂದನ ಅದಾರೆ, ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಆಗತೈತಿ ಅನ್ನುವಂಥ ಭಾವ ನಮ್ಮೊಳಗೆ ಯಾವಾಗಲೂ ಇರಬೇಕು. ಇಲ್ಲಿ ಬಹಳ ಚಂದ ಹೇಳ್ತಾರೆ, ನಿನ್ನ ಕರುಣಾಜಲವು ನನ್ನ ಮನದ ಮಾಲಿನ್ಯವನ್ನು ತೊಳೆದು ನಿರ್ಮಲನನ್ನಾಗಿ ಮಾಡಿತು. ನಿನ್ನ ಪಾದ ಧೂಳಿಯಿಂದ ನನ್ನಲ್ಲಿದ್ದ ಅಜ್ಞಾನ ನಶಿಸಿತು. ನಿನ್ನ ಪಾದ ಸಂಘದಿಂದ ಕಮರಿ ಮಠದ ದರ್ಶನವಾಯಿತು. ನಿನ್ನ ಪಾದ ಸಂಘದಿಂದ ತ್ರಿಗುಣಗಳು ಪರಿಶುದ್ಧವಾದವು. ನಿನ್ನ ಮಂಗಳಾತ್ಮಕ ಸಂಘದಿಂದ ಕರ್ಣಗಳ ಮರವೆಯಡಗಿ ಸೂರ್ಯನ ಮುಂದಿರುವ ಕುದುರೆಗಳಂತೆ ನಿರ್ಭಯವಾದವು. ನಿನ್ನ ವಚನ ಸುದಿಯನ್ನು ಪಾನ ಮಾಡಿ ಅಮೃತಮಯನಾದೆನು ಮತ್ತು ಪಾಪ ಪುಣ್ಯಗಳ ಆರೋಪಕ್ಕೆ ಗುರಿಯಾಗದೆ ಪರ ಬ್ರಹ್ಮನಾದೆನು. ಈಗ ನನ್ನ ದೃಷ್ಟಿಯಲ್ಲಿ ಸ್ನೇಹ ಅಥವಾ ವೈರಭಾವವು ಇಲ್ಲದಾಯಿತು. ನನಗೆ ಅನ್ಯವಾಗಿ ಏನೊಂದೂ ತೋರದೆ ನೀನೇ ನಾನಾಗಿ ಪೂರ್ಣ ಭಾವ ನೆಲೆಗೊಂಡಿತು ಎಂದು ಶ್ರುತಿವಾಕ್ಯಗಳಿಂದ ಗುರುಸ್ತುತಿಯನ್ನು ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಗುರುಪಾದಕ್ಕೆರಗಿ ಗುರು ಆಶೀರ್ವಾದದಿಂದ ಸಂಚಾರ ಮಾಡಬೇಕೆಂದು ಗುರುವಾಜ್ಞೆಯನ್ನು ಶಿರಸಾ ವಹಿಸಿ ಸಂಚಾರ ಬೆಳೆಸಿದನು ಎಂಬಲ್ಲಿಗೆ 14ನೆಯ ಅಧ್ಯಾಯಕ್ಕೆ ಮಂಗಲಂ. ಓಂ ಶಾಂತಿ ಶಾಂತಿ ಶಾಂತಿ.